ಅಯ್ಯೋ ಐವರೆಗೆ ಉಪಿ ಡೈರೆಕ್ಷನ್ ಅಂದ್ರೇ ಎಲ್ರಿಗೂ ತಲೆಯಲ್ಲಿ ಹುಳ ಬಿಟ್ಟಂಗಾಗತ್ತೆ. ಹೌದು, ಇದೀಗ ಯು ಐ ಸಿನಿಮಾದ ಮ್ಯೂಸಿಕ್ ಅನ್ನ ಮಾಡ್ಲಿಕ್ಕೆ ಅಂತ ಹಂಗೇರಿಯಾಗಿ ಹೋಗಿದಾರಂತೆ. ಇದೇನಪ್ಪ ಅಂತಿದ್ದೀರಾ? ಎಸ್, ಅಲ್ಲೇನ್ ಸ್ಪೆಷಲ್ಲು, ಅಲ್ಲೇ ಯಾಕೆ ಮ್ಯೂಸಿಕ್ ಮಾಡಬೇಕು? ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬಿಗ್ ಸ್ಟಾರ್ ಸಿನಿಮಾಗಳ ಕೊರತೆ ಇದೆ. ದೊಡ್ಡ ಸ್ಟಾರ್ಗಳ ಸಿನಿಮಾ ವರ್ಷಕ್ಕೆ ಒಂದು ಬಂದರೂ ಗ್ರೇಟ್ ಅನ್ನೋ ಹಾಗಾಗಿದೆ. ಇದಕ್ಕೆ ಕಾರಣ ಸಿನಿಮಾದ ಕ್ವಾಲಿಟಿ ಮೇಲೆ ವರ್ಕ್ ಮಾಡ್ತಿರೋದು. ಹೌದು, ಈಗ ಪ್ರೇಕ್ಷಕ ಕ್ವಾಲಿಟಿ ಕಂಟೆಂಟ್ ಸಿನಿಮಾಗಳನ್ನ ಕೇಳ್ತಿದ್ದಾರೆ. ಅವರ ನಿರೀಕ್ಷೆ ರೀಚ್ ಮಾಡೋಕೆ ಒಂದು ಸಿನಿಮಾ ಮೇಲೆ ವರ್ಷಗಟ್ಟಲೆ ವರ್ಕ್ ಮಾಡಬೇಕು, ಹೊಸದನ್ನೇನೋ ಹೊತ್ತು ತರಬೇಕು. ಈ ಚಾಲೆಂಜ್ ಅನ್ನ ಒಪ್ಪಿಕೊಂಡು ಭೂರಿ ಭೋಜನ ಸಿದ್ಧಪಡಿಸುತ್ತಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ, ಅದು ಯು ಐ ಸಿನಿಮಾದಲ್ಲಿ. ಉಪಿಯ ಯು ಐ ಪ್ರಪಂಚದಲ್ಲೇ ಅಂತಾರಾಷ್ಟ್ರೀಯ ಅಲೆ. ಟ್ಯೂನ್ಗಾಗಿ ಹಂಗೇರಿಯಾಗೆ ಹೋದ ರಿಯಲ್ ಸ್ಟಾರ್ ನಟ ಉಪೇಂದ್ರ ಅವರ ಕನಸು ಮನಸ್ಸು ಏನಿದ್ರು ಈಗ ಯು ಐ ಸಿನಿಮಾ. ಈ ಸಿನಿಮಾದ ಟ್ರೋಲ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಸಂಗೀತ ನಿರ್ದೇಶಕ ಅಜನೀಶ್ ಟ್ಯೂನ್ ಟ್ರೆಂಡ್ ಆಗಿದೆ. ಯು ಐ ಸ್ಯಾಂಪಲ್ಸ್ ದೇಶಾದ್ಯಂತ ಸೌಂಡ್ ಮಾಡಿದೆ. ಆದ್ರೆ ಅದಕ್ಕೂ ಮಿಗಿಲಾದದ್ದೇನಾದ್ರೂ ಕೊಡಬೇಕು ಅಂತ ಡಿಸೈಡ್ ಮಾಡಿರೋ ಉಪೇಂದ್ರ ಹಾಗೂ ಅಜನೀಶ್ ಲೋಕನಾಥ್ ಈಗ ಯು ಐ ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ಅಲಿಯೊಂದನ್ನ ಎಬ್ಬಿಸಿದ್ದಾರೆ. ಅದೇನ್ ಗೊತ್ತಾ, ಯು ಐ ನ ಟ್ಯೂನ್ಗಾಗಿ ಹಂಗೇರಿಯಾಗೆ ಹೋಗಿದೆ ಈ ಕಿಲಾಡಿ ಜೋಡಿ. ಯು ಐ ಬಿಜಿಎಂ ರೆಕಾರ್ಡಿಂಗ್. ರಿಯಲ್ ಸ್ಟಾರ್ ಉಪೇಂದ್ರ ಸಿನಿಮಾಗಳು ಸಂಗೀತಕ್ಕೆ ಜನಪ್ರಿಯ. ಮ್ಯೂಸಿಕ್ ಮೇಲೆ ಅತ್ಯಂತ ಹೆಚ್ಚು ವರ್ಕ್ ಮಾಡೋ ಉಪೇಂದ್ರ ತಮ್ಮ ಸಿನಿಮಾದ ಹಾಡುಗಳೆಲ್ಲ ಸೂಪರ್ ಹಿಟ್ ಆಗುವಂತೆ ನೋಡ್ಕೋತಾರೆ. ಅದಕ್ಕೆ ಎಕ್ಸಾಂಪಲ್ ಹೇಳಬೇಕಿಲ್ಲ. ಉಪಿ ಡೈರೆಕ್ಷನ್ ಸಿನಿಮಾಗಳ ಆಲ್ಬಮ್ ಓಪನ್ ಮಾಡಿದ್ರೆ ಎಂತೆಂತ ಹಾಡುಗಳು ಬಂದಿವೆ ಅಂತ ಗೊತ್ತಾಗುತ್ತೆ. ಈಗ ಯು ಐ ನಲ್ಲೂ ಅಂತಹ ಅದ್ಭುತ ಸಂಗೀತದ ಟ್ರೀಟ್ ಕೊಡೋದಕ್ಕಾಗಿ ಹಂಗೇರಿಯಾಗೆ ಹಾರಿದ್ದಾರೆ ಉಪೇಂದ್ರ ಹಾಗೂ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್. ಇಲ್ಲಿ ಯು ಐ ನ ಬಿಜಿಎಂ ರೆಕಾರ್ಡಿಂಗ್ ನಡೀತಿದೆ. ಯು ಐ ಬಿಜಿಎಂಗೆ ಹಂಗೇರಿಯಾ ಆಯ್ಕೆ ಮಾಡಿದ್ದೇಕೆ ಉಪೇಂದ್ರ? ಹೊಸ ಟೆಕ್ನಾಲಜಿಯ ಮ್ಯೂಸಿಕ್ ಅನ್ನ ಹುಡುಕಿ ಹೊರಟಿರೋ ಉಪೇಂದ್ರ ಈ ಬಾರಿ ಹಂಗೇರಿಯಾದಲ್ಲಿ ತಮ್ಮ ಸಿನಿಮಾದ ಬಿಜಿಎಂ ಸೆಟ್ ಮಾಡಿಸ್ತಿದ್ದಾರೆ. ಯಾಕಂದ್ರೆ ಯು ಐ ಯೂನಿವರ್ಸಲ್ ಕಲ್ಚರ್ಡ್ ಸಿನಿಮಾ, ಹೀಗಾಗಿ ಪ್ಯಾನ್ ವರ್ಲ್ಡ್ ನಲ್ಲಿ ಯು ಐ ಸದ್ದು ಮಾಡಬೇಕು ಅಂದ್ರೆ ಎಲ್ಲಾ ನೇಟಿವಿಟಿಗೆ ತಕ್ಕಂತ ಬಿಜಿಎಂ ಬೇಕು. ನಮ್ಮಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಹೇಗೆ ಫೇಮಸ್ಸೋ ಹಾಗೆ ವಿದೇಶಗಳಲ್ಲಿ ಸಿಂಫೋನೀಸ್ ಹಾಗೂ ದೊಡ್ಡ ವಯಲಿನ್ಗಳನ್ನ ಬಳಸಿ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾರೆ. ಅದರಲ್ಲೂ ಹಂಗೇರಿಯ ಸಂಗೀತಗಾರರು ಭಿನ್ನವಾದ ಮ್ಯೂಸಿಕ್ ಸೃಷ್ಟಿಸ್ತಾರೆ. ಅವರಿಗೆ ಜನಪದ ಶೈಲಿಯ ಪರಿಚಯವಿದೆ. ಇದು ಯು ಐ ಸಿನಿಮಾಗೆ ಬೇಕಾಗಿದೆ. ಹೀಗಾಗಿ ಹಂಗೇರಿಯ ರಾಜಧಾನಿ ಮುದಾಫೆಸ್ಟ್ ಊರಿನಲ್ಲಿ ಯು ಐ ಬಿಜಿಎಂ ಲೈವ್
ರೆಕಾರ್ಡಿಂಗ್ ಮಾಡ್ತಿದ್ದಾರೆ. ಸದ್ಯ ಯುಐ ಶೂಟಿಂಗ್ ಮುಗ್ತಿದೆ. ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಚಾಲ್ತಿಯಲ್ಲಿದೆ. ಲಹರಿ ಫಿಲ್ಮ್ಸ್ ಹಾಗೂ ವೀನಸ್ ಎಂಟರ್ಟೈನರ್ಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣ ಆಗ್ತಿದ್ದು ಇದೇ ವರ್ಷ ಯುಐ ತೆರೆ ಮೇಲೆ ಬರಲಿದೆ. ರಿಯಲ್ ಸ್ಟಾರ್ ಉಪೇಂದ್ರ ನಿದ್ದೆ ಮಾಡ್ತಾ ಇಲ್ಲ, ದಿನಕ್ಕೆ 2-3 ಗಂಟೆ ರೆಸ್ಟ್ ಮಾಡಿದ್ರೆ ಹೆಚ್ಚು. ಇದನ್ನ ನಾವು ಹೇಳ್ತಾ ಇಲ್ಲ, ರಿಯಲ್ ಸ್ಟಾರ್ ಉಪ್ಪಿಯ ಯುಐ ಸಿನಿಮಾದ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಹೇಳ್ತಾ ಇರೋ ಮಾತು. ಯಾಕಂದ್ರೆ ಯುಐ ಸಿನಿಮಾದ ಕೆಲಸ ಅಷ್ಟೊಂದು ಫಾಸ್ಟ್ ಆಗಿ ನಡೀತಾ ಇದೆಯಂತೆ. ಹೆಚ್ಚು ಗ್ರಾಫಿಕ್ಸ್ ನಿಂದಲೇ ತುಂಬಿಕೊಂಡಿರುವ ಈ ಸಿನಿಮಾದ ಕೆಲಸಕ್ಕಾಗಿ ಉಪ್ಪಿ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರಂತೆ. ಇಷ್ಟಾದ್ಮೇಲೆ ಯುಐ ರಿಲೀಸ್ ಯಾವಾಗ ಅಂತ ಕೇಳಿದ್ರೆ ಅದನ್ನ ಹೇಳೋಕಾಗೆ ಡೇಟ್ ಟೈಮ್ ಫಿಕ್ಸ್ ಮಾಡಿದ್ದೇವೆ ಎಂದಿದ್ದಾರೆ. ಯುಐ ಸಿನಿಮಾ ಹಲವು ಸರ್ಪ್ರೈಸ್ ಗಳ ಹೂರಣ. ಒಂದೊಂದೇ ಸರ್ಪ್ರೈಸ್ ಗಳನ್ನ ಉಪ್ಪಿ ಬಿಡ್ತಾ ಬರ್ತಿದ್ದಾರೆ. ಟೀಸರ್ ಕೊಟ್ಟ ಬಳಿಕ ಈಗ ಹಾಡು ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ಅದಕ್ಕೂ ಮೊದಲೇ ಯುಐ ಪ್ರಪಂಚದ ಬಗ್ಗೆ ಮತ್ತೊಂದು ಸುದ್ದಿ ಆವರಿಸಿದೆ. ಅದೇ ಯುಐನಲ್ಲಿ ಹಾಟಿ ಪಡ್ಡೆಗಳ ಮನದನ್ನೇ ಗಂಡಹೈಕ್ಲ ಸಿಂಗಾರ ಸಿರಿ ಸನ್ನಿ ಲಿಯೋನ್ ಇದ್ದಾರೆ ಅನ್ನೋದು. ಯುಐ ವರ್ಲ್ಡ್ ನಲ್ಲಿ ಸನ್ನಿ ಲಿಯೋನ್ ರೌಂಡ್. ಸನ್ನಿ ಲಿಯೋನ್ ಯುಐ ನಲ್ಲಿ ಕುಣಿಯಲ್ಲ, ನಟಿಸ್ತಾರೆ. ಈ ಸೇಸಮ್ಮ ಯುಐ ಸಿನಿಮಾದಲ್ಲಿದ್ದಾರೆ ಅನ್ನೋ ಸುದ್ದಿ ಕಳೆದ 4 ತಿಂಗಳ ಹಿಂದೆಯೇ ತಂಗಾಳಿಯಂತೆ ದೇಲಿ ಬಂದಿತ್ತು. ಆಗ ಯುಐ ನಲ್ಲಿ ಸನ್ನಿಯ ಹಾಟ್ ಡ್ಯಾನ್ಸ್ ಇರುತ್ತೆ ಅನ್ನೋದು ಉಪ್ಪಿ ಫ್ಯಾನ್ಸ್ ಊಹೆಯಾಗಿತ್ತು. ಯಾಕಂದ್ರೆ ಈ ಬ್ಯೂಟಿ ಹಾಟ್ ಆಗಿ ಡ್ಯಾನ್ಸ್ ಮಾಡಿದ್ರೇನೆ ಅದಕ್ಕೊಂದು ಕಳೆ ಅನ್ನೋದು ಪಡ್ಡೆಗಳ ವಾದ. ಕನ್ನಡದ ಸಿನಿಮಾದಲ್ಲಿ ಸನ್ನಿ ಹೆಜ್ಜೆ ಗುರುತು ಇರೋದೇ ಹಾಡಿನಲ್ಲಿ. ಆದ್ರೆ ಯುಐ ಸಿನಿಮಾದಲ್ಲಿ ಲಿಯೋನಿ ಕುಣಿಯುತ್ತಿಲ್ಲ, ನಿಮ್ಮನ್ನು ಕುಣಿಸುತ್ತಲೂ ಇಲ್ಲ. ಉಪೇಂದ್ರ ಜೊತೆ ತೆರೆ ಹಂಚಿಕೊಳ್ತಾ ಇದ್ದಾರೆ, ನಟಿಸ್ತಾ ಇದ್ದಾರೆ ಅನ್ನೋದು ಈಗ ಬಂದಿರೋ ಸುದ್ದಿ. ಒಪ್ಪಿ ಯುಐ ವರ್ಲ್ಡ್ ತೆರೆದುಕೊಳ್ಳೋದು ಯಾವಾಗ? ವೀಕ್ಷಕರ ನೋಡಿದ್ರಲ್ಲ, ಯುಐ ಸಿನಿಮಾನ ವಿಶ್ವಾದ್ಯಂತ ಸಿನಿಮಾನ ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊತಿದ್ದಾರೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಅಲ್ಲದೆ ಪ್ಯಾನ್ ವರ್ಲ್ಡ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲಿ ಅದ್ಭುತವಾಗಿ ಮ್ಯೂಸಿಕ್ಗಳು, ಸಾಂಗ್ಗಳು, ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವುಗಳಿಗೆ ಕನ್ನಡಿಗರ ಸಪೋರ್ಟ್ ಇರಲೇಬೇಕು. ಎಸ್ ಸಿನಿಮಾದ ನಂತರ ಯುಐ ಸಿನಿಮಾದಲ್ಲಿ ಉಪ್ಪಿರವರು ಬೇರೆ ಲೆವೆಲ್ನಲ್ಲಿ ಡೈರೆಕ್ಷನ್ ಮಾಡಬೇಕು ಅಂತ ನಿಂತಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಯುಐ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ, ಚೆಕ್ ಮಾಡಿ. ನಮಸ್ಕಾರ.